ಎಲ್ಲ ಸುಳ್ಳು, ಯಾರು ಪತ್ರನೂ ಬರೆದಿಲ್ಲ, ಯಾವ ಆತರನೂ ಇಲ್ಲ. ಎಲ್ಲ ಅವ್ರ ಕ್ಷೇತ್ರದ ಶಾಸಕರ ಕೆಲಸನ ಗೆಲ್ಲಿ ಸೋಲಿ ಅವರೆಲ್ಲರನ್ನು ಕೂಡ ಗಮನದಲ್ಲಿ ಇಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಎಲ್ಲ ಮಿನಿಸ್ಟರ್ಸ್ಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಎಲ್ಲರೂ ಅವ್ರ ಕೆಲಸ ಮಾಡ್ತಿದ್ದಾರೆ. ಇದು ಸುಮ್ಮನೆ ಹೂವಾಪೂವಾದ ಸುದ್ದಿಗಳು ಅಷ್ಟೇ. ನೋಡ್ರಿ, ನಮ್ದು ಕೆಲವು ಪ್ರೋಗ್ರಾಮ್ಸ್ ಇದೆ, ಅಸೆಂಬ್ಲಿ ಇದ್ದು ಮಾತಾಡಕ್ ಚರ್ಚೆ ಮಾಡಬೇಕು. ಇನ್ನ ನನಗೆ ಶಾಸಕಾಂಗ ಸಭೆದು ಡೇಟ್ ಇನ್ನ ನನಗೆ ಇನ್ನ ಇವತ್ತು ಸಾಯಂಕಾಲ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆಗಬೇಕು. ನಮ್ಮ ಏನು 5 ಕಾರ್ಯಕ್ರಮ ಇದೆ, 5 ಕಾರ್ಯಕ್ರಮ ಜನರಿಗೆ ಯಾವ ರೀತಿ ತಲುಪ್ತಾ ಇದೆ ಇಲ್ವಾ, ಏನು ಕರಪ್ಷನ್ ಏನ ನಡೀತಾ ಇದೆಯಾ ಇಲ್ವಾ, ಕೆಲವು ಪೇಪರಲ್ಲಿ ಬರ್ತಾ ಇದೆ ಗ್ರಾಮೀಣ ರಿಜಿಸ್ಟ್ರೇಷನ್ ಆಗಬೇಕು, ಅದೆಲ್ಲ ಕೂಡ ಮಾಡಬೇಕು ಅಂತೇಳಿ ನಮ್ಮ ಶಾಸಕರುಗಳಿಗೆ ನಾವು ಗೈಡೆನ್ಸ್ ಕೊಡಬೇಕು. ಈಗ ನಾವು ಪ್ರಜಾಪ್ರತಿನಿಧಿಗಳು ಅಂತ ಹೇಳಿದ್ದೇವೆ, ಅದಕ್ಕೆ ಆ ಹುಡುಗರುಗಳಿಗೆಲ್ಲ ಮಾಹಿತಿಯನ್ನು ಕೊಡಬೇಕು. ಪ್ರತಿ ಪಂಚಾಯತಿಯಲ್ಲೂ ಜನರಿಗೆ ತಲುಪಬೇಕು ನಮ್ಮ ಉದ್ದೇಶ. ಬೇರೆ ಯಾವ ಉದ್ದೇಶ ಶಾಸಕಾಂಗ ಸಭೆಯಲ್ಲಿ ನಮಗೆ ಅಸೆಂಬ್ಲಿ ಟೈಮಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಇರಲಿಲ್ಲ ನಮಗೆ. ಬೇರೆ ಟೈಮಲ್ಲಿ ನಮಗೆ ಟೈಮು ಭಾಳ ಬ್ಯುಸಿ ಇತ್ತು. ಆ ದೃಷ್ಟಿಯಿಂದ ಮುಕ್ತವಾಗಿ ಕೆಲವು ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಆಗಿದೆ, ನಮಗೂ ಗೊತ್ತಿದೆ. ನಾವು ಈ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಬೇಕಾಯ್ತು. ಅದಕ್ಕೆ ಎಲ್ಲರೂ ಪಾಪ ಭಾಳ ಆಸೆಯಲ್ಲಿದ್ದಾರೆ, ಆ ಮಾತು ಕೊಟ್ಬಿಟ್ಟಿದ್ದೀವಿ, ಈ ಮಾತು ಕೊಟ್ಬಿಟ್ಟಿದ್ದೀವಿ, ಅದೆಲ್ಲ ಸ್ವಲ್ಪ ಈ ವರ್ಷ ಸ್ವಲ್ಪ ಹೋಲ್ಡ್ ಮಾಡಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ನನ್ನ ಇಲಾಖೆಲೇ ಹೇಳ್ತಾ ಇದ್ದೀನಿ, ಒಬ್ಬೊಬ್ಬ ಶಾಸಕರು 10 ಕೋಟಿ, 100 ಕೋಟಿ, 200 ಕೋಟಿ, 300 ಕೋಟಿ ರೂಪಾಯಿನ ಕೆಲಸ ಕೇಳ್ತಾ ಇದ್ದಾರೆ. ಎಲ್ಲಿ 300 ಕೋಟಿ ಕೆಲಸ ನಾವು ಕೊಡೋಕ್ಕಾಗ್ತದೆ, ಕೊಡೋಕ್ಕಾಗಲ್ರಪ್ಪ, ಸ್ವಲ್ಪ ನೀವು ಹೋಲ್ಡ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ತಾಳ್ಮೆ ಹೇಳ್ತಾ ಇದ್ದೀವಿ. ಜೊತೆಗೆ ಹೊಸ್ದಾಗ ಗೆದ್ದಿದ್ದೀರಿ, ಜನರ ಹತ್ರ ಹೋಗಿ ನೀವು ಟೂರ್ ಮಾಡಿ, ಎಲ್ಲರೂ ಪಾಪ ಭಾಳ ಆಸೆಯಲ್ಲಿದ್ದಾರೆ, ಆ ಮಾತು ಕೊಟ್ಬಿಟ್ಟಿದ್ದೀವಿ, ಈ ಮಾತು ಕೊಟ್ಬಿಟ್ಟಿದ್ದೀವಿ, ಅದೆಲ್ಲ ಸ್ವಲ್ಪ ಈ ವರ್ಷ ಸ್ವಲ್ಪ ಹೋಲ್ಡ್ ಮಾಡಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ನನ್ನ ಇಲಾಖೆಲೇ ಹೇಳ್ತಾ ಇದ್ದೀನಿ, ಒಬ್ಬೊಬ್ಬ ಶಾಸಕರು 10 ಕೋಟಿ, 100 ಕೋಟಿ, 200 ಕೋಟಿ, 300 ಕೋಟಿ ರೂಪಾಯಿನ ಕೆಲಸ ಕೇಳ್ತಾ ಇದ್ದಾರೆ. ಎಲ್ಲಿ 300 ಕೋಟಿ ಕೆಲಸ ನಾವು ಕೊಡೋಕ್ಕಾಗ್ತದೆ, ಕೊಡೋಕ್ಕಾಗಲ್ರಪ್ಪ, ಸ್ವಲ್ಪ ನೀವು ಹೋಲ್ಡ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ತಾಳ್ಮೆ ಹೇಳ್ತಾ ಇದ್ದೀವಿ. ಜೊತೆಗೆ ಹೊಸ್ದಾಗ ಗೆದ್ದಿದ್ದೀರಿ, ಜನರ ಹತ್ರ ಹೋಗಿ ನೀವು ಟೂರ್ ಮಾಡಿ, ಮಳೆಗಾಲ ಇದೆ, ಬೇರೆ ಬೇರೆ ಕಡೆ ಎಲ್ಲ ಕೆಲವು ಪ್ರವಾಹ ಬರ್ತಾ ಇದೆ, ಕೆಲವು ಕಡೆ ಮಳೆ ಕಡಿಮೆ ಇದೆ, ಆ ವಿಚಾರದಲ್ಲಿ ಅವ್ರಿಗೆಲ್ಲ ನಾವು ತಿಳುವಳಿಕೆ ಹೇಳಬೇಕಾಗಿದೆ. ಯಾಕೆಂದ್ರೆ ಮೊನ್ನೆ ಶಾಸಕಾಂಗ ಸಭೆಯಲ್ಲಿ ಜಾಸ್ತಿ ಚರ್ಚೆ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.